மாறுபாட்டில் ಶಿವಮೊಗ್ಗದ ಹಿಂದೂಪರ ಸಂಘಟನೆಯ ಹುಡುಗ ಆದಂಥ ಹರ್ಷನ ಹತ್ಯೆ ಒಂದು ಅಮಾನವೀಯ ಕೃತ್ಯ. ಯಾರು ಈ ಥರ ಕೃತ್ಯವನ್ನು ಮಾಡಿದರು ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ತಕ್ಕ ಶಾಸ್ತಿಯನ್ನು ಸರ್ಕಾರ ಮಾಡುತ್ತೆ ಅನ್ನೋ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಆತ್ಮೀಯ ಎಲ್ಲ ಮಿತ್ರರೇ, ಈಗಾಗಲೇ ನಮಗೆಲ್ಲ ಗೊತ್ತಿದೆ ಹರ್ಷನಂತಹ ಸಾಕಷ್ಟು ಹಿಂದೂಪರ ಸಂಘಟನೆಯ ಹುಡುಗರು ಈಗಾಗಲೇ ಹತ್ಯೆಗಿದೆ. ಈ ಥರದ ಪ್ರಚೋದನಾಕಾರಿ ಹೇಳಿಕೆಗೆ, ಪ್ರಚೋದನಾಕಾರಿ ವ್ಯವಸ್ಥೆಗೆ ತಾವ್ಯಾರು ಬಲಿಯಾಗದೇನು? ಶಾಂತತೆಯನ್ನು, ಮಾನವೀಯತೆಯನ್ನು ಈ ನಾಡಿನಲ್ಲಿ ಕಾಪಾಡ್ಕೊಂಡು ಹೋಗಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದಗಳು.